ಬಾಗಲಕೋಟೆ ಬಿಕ್ಕಟ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ಇಕ್ಕಟ್ಟಿನ ಪರಿಸ್ಥಿತಿನ ತಂದಿಟ್ಟಿದೆ. ಬೆಂಬಲಿಗರ ಸಭೆಗೆ ವೀಣಾ ಕಾಶ್ಯಪ್ಪನವರು ಮುಂದಾಗಿದ್ದಾರೆ. ಜನರ ಬಳಿಗೆ ಹೋಗಿ ರೂಪುರೇಷೆಯನ್ನ ವೀಣಾ ಸಿದ್ಧಪಡಿಸ್ತಾ ಇದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳ ಬೆಂಬಲಿಗರ ಭೇಟಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ತಮಗಾದ ಅನ್ಯಾಯದ ಬಗ್ಗೆ ಅಂದ್ರೆ ಕಳೆದ ಬಾರಿ ಟಿಕೆಟ್ ಕೊಟ್ಟಿತ್ತು ಕಾಂಗ್ರೆಸ್ ಅವರಿಗೆ ಬಾಗಲಕೋಟೆಯಿಂದ ವೀಣಾ ಕಾಶ್ಯಪ್ಪನವರಿಗೆ, ಆದ್ರೆ ಸೋತಿದ್ರು. ಆದ್ರೆ 5 ವರ್ಷಗಳ ಕಾಲ ಅವರು ಸುಮ್ಮನೆ ಕೂತಿರ್ಲಿಲ್ಲ, ಜಿಲ್ಲೆಯಾದ್ಯಂತ ಸಂಚಾರ ಮಾಡಿದ್ರು, ಜನರ ಜೊತೆ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಆದ್ರೆ ಈ ಸಲ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಅನ್ಯಾಯ ಆಗಿದೆ ಅಂತೇಳಿ ಆ ಬಗ್ಗೆ ಬೆಂಬಲಿಗರಿಗೆ ವಿವರಣೆಯನ್ನ ಕೊಡೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ಗೆ ಈ ಭಿನ್ನ ಮತ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಮೊನ್ನೆ ಸಿಎಂ ಅವರನ್ನು ಕೂಡ ವೀಣಾ ಕಾಶ್ಯಪ್ಪನವರು ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಟಿಕೆಟ್ ಕೊಡೋಕ್ಕಾಗಲ್ಲ, ಈ ಸಲ ನೀವು ಕಾರ್ಯಕರ್ತೆಯ ಕೆಲಸ ಮಾಡಬೇಕು ಅಂತ ಸಿಎಂ ಡೈರೆಕ್ಟ್ ಆಗಿ ಹೇಳಿದ್ರಂತೆ. ಇದರಿಂದ ಇನ್ನಷ್ಟು ನೊಂದಿದ್ದಾರೆ ವೀಣಾ ಕಾಶ್ಯಪ್ಪನವರು. ನಾನು ಜಿಲ್ಲೆಗೋಸ್ಕರ ಕೆಲಸ ಮಾಡ್ತಾ ಇದ್ದೆ, ಕಾಂಗ್ರೆಸ್ ಪಕ್ಷ ಸಂಘಟನೆಯನ್ನ ಮಾಡಿದ್ದೀನಿ, ಸೋತಿದ್ರು ಕೂಡ, ಆದರೆ ನನಗೆ ಟಿಕೆಟ್ ಸಿಗುವಂತ ಭರವಸೆಯೊಂದಿಗೆ ನಾನು ಕೆಲಸ ಮಾಡಿದ್ದೆ. ಈ ಸಲ ನನಗೆ ಅನ್ಯಾಯ ಆಗಿದೆ. ಆದರೆ ಕ್ಷೇತ್ರದ ಹೊರಗಿನವರು, ಇನ್ಫ್ಯಾಕ್ಟ್ ಸಂಯುಕ್ತಾ ಪಾಟೀಲ್ ಅವರು ವಿಜಯಪುರದವರು, ಬೇಸಿಕ್ಲಿ ಹೊರಗಿನವರಿಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್, ಹಾಗಾಗಿ ಇದು ಅನ್ಯಾಯ ಮಾಡ್ದಂಗೆ ಆಯಿತು. ಅವ್ರ ಪಕ್ಷಕ್ಕೋಸ್ಕರ ದುಡ್ದೇ ಇಲ್ಲ, ಈಗ ಅವರಪ್ಪ ಮಿನಿಸ್ಟರ್ ಆಗಿದ್ರು ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತೆಲ್ಲ ಆರೋಪಗಳನ್ನು ಮಾಡಿದರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಮಂಜುನಾಥ್, ತನಗೆ ಅನ್ಯಾಯ ಆಗಿದೆ ಅಂತೇಳಿ ಕಣ್ಣೀರನ್ನು ಪದೇ ಪದೇ ವೀಣಾ ಕಾಶ್ಯಪ್ಪನವರು ಹಾಕ್ತಾ ಇದ್ದಾರೆ ಟಿಕೆಟ್ ಮಿಸ್ ಆದಾಗಿನಿಂದಲೂ ಕೂಡ, ಈಗ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಶರ್ಮಿತಾ ಶೆಟ್ಟಿ, ಟಿಕೆಟ್ ಅನೌನ್ಸ್ ಆಯ್ತು 15 ದಿನಗಳು ಕಳೆದ್ರು ಕೂಡ ಇವತ್ತಿನವರೆಗೂ ವೀಣಾ ಕಾಶ್ಯಪ್ಪನವರು ಅಸಮಾಧಾನ ಮುಗ್ದಿಲ್ಲ. ಜಿಲ್ಲೆಯ ಕಾಂಗ್ರೆಸ್ ನಾಯಕರಾಗಿರ್ಬೋದು ಮತ್ತು ಅಧಿಕೃತ ಅಭ್ಯರ್ಥಿ ಆಗಿರುವಂತಹ ಸಂಯುಕ್ತಾ ಪಾಟೀಲ್ ಅವರು ಕೂಡ ವೀಣಾ ಕಾಶ್ಯಪ್ಪನವರು ಇನ್ನಲ್ಲ ನಾಳೆ ಸಮಾಧಾನಗೊಳ್ತಾರೆ, ನಮ್ಮ ಜೊತೆಗೆ ಪ್ರಚಾರಕ್ಕೆ ಬರ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಆದ್ರೆ ದಿನಗಳು ಕಳೆದಂತೆ ವೀಣಾ ಕಾಶ್ಯಪ್ಪನವರು ಮತ್ತಷ್ಟು ಅಸಮಾಧಾನವನ್ನ ಹೊರಹಾಕ್ತಾನೆ ಇದ್ದಾರೆ. ಯಾಕಂತಂದ್ರೆ ನ್ಯೂಸ್ 18 ಅವರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ 2-3 ದಿನಗಳಲ್ಲಿ ಬಾಗಲಕೋಟೆಗೆ ಬಂದು ಜಿಲ್ಲೆಯಾದ್ಯಂತ ಪ್ರವಾಸವನ್ನ ಕೈಗೊಳ್ತೀನಿ, ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಜನರನ್ನ ಸೇರಿಸಿ ಜನರ ಬಳಿ ಹೋಗಿ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀನಿ. ನನಗೆ ಅನ್ಯಾಯದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರುವಂತಹ ಮಾತೇ ಇಲ್ಲ. ಯಾಕಂತಂದ್ರೆ ಸಿಎಂ ಕರೆದಂತಹ ಸಭೆಯಲ್ಲಿಯೂ ಕೂಡ ನನಗೆ ಯಾವುದೇ ರೀತಿಯಂತಹ ಮನ್ನಣೆ ಸಿಕ್ಕಿಲ್ಲ ಮತ್ತು ಯಾವುದೇ ಭರವಸೆಯನ್ನು ಕೂಡ ನೀಡಿಲ್ಲ. ಹೀಗಾಗಿ ಇದು ನನ್ನ ಭವಿಷ್ಯದ ಪ್ರಶ್ನೆ ಆಗಿದೆ, ಅದಕ್ಕಾಗಿ ನಾನು ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕಾಗಿದೆ, ಹೀಗಾಗಿ ನಾನು ಜನರ ಬಳಿ ಹೋಗ್ತೀನಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು, ಅಸಮಾಧಾನವನ್ನು ಹೊರಹಾಕಿದ್ರು. ಇದು ಒಂದ್ ಕಡೆ ವೀಣಾ ಕಾಶ್ಯಪ್ಪನವರ ಅಸಮಾಧಾನ ಈ ರೀತಿಯಾಗಿದ್ರೆ, ಮತ್ತೊಂದ್ ಕಡೆ ಸಂಯುಕ್ತಾ ಪಾಟೀಲ್ ಅವರು ನಿರಂತರವಾಗಿ ಪ್ರಚಾರ ಸಭೆಗಳಲ್ಲಿ ಪಾಲ್ಗೊಳ್ತಾ ಇದಾರೆ, ವೀಣಾ ಕಾಶ್ಯಪ್ಪನವರನ್ನ ಹೊರತುಪಡಿಸಿ ಇನ್ನುಳಿದಂತಹ ಎಲ್ಲಾ ನಾಯಕರನ್ನು ಭೇಟಿಯಾಗಿದ್ದಾರೆ, ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ, ಪ್ರಚಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಇದುವರೆಗೂ ವೀಣಾ ಕಾಶ್ಯಪ್ಪನವರಾಗಿರ್ಬೋದು ಅಥವಾ ಅವರ ಪತಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರಾಗಿರ್ಬೋದು, ಅವರನ್ನ ಯಾರು ಕೂಡ ಭೇಟಿಯಾಗಿಲ್ಲ, ನಮ್ಮನ್ನ ಖುದ್ದಾಗಿ ಮಾತಾಡುವಂತಹ ಪ್ರಯತ್ನವನ್ನ ಸಂಯುಕ್ತಾ ಪಾಟೀಲ್ ಅವರು ಕೂಡ ಮಾಡಿಲ್ಲ, ಮತ್ತು ಅವರ ತಂದೆಯವರಾಗಿರುವಂತಹ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಮಾಡಿಲ್ಲ ಅನ್ನುವಂತಹ ಮಾತುಗಳನ್ನ ವೀಣಾ ಕಾಶ್ಯಪ್ಪನವರು ಹೇಳ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಇನ್ಫಾರ್ಮೇಶನ್ಗೆ. ಶಿವಮೊಗ್ಗ ಬಿಜೆಪಿ ಬಿಕ್ಕಟ್ಟಿಗೆ ಇವತ್ತು ತೆರೆ ಬೀಳುತ್ತಾ ನೋಡಬೇಕು. ಯಾಕಂದ್ರೆ ಅಮಿತ್ ಶಾ ಅವರು ದೆಹಲಿಗೆ ಬರುವಂತೆ ಈಶ್ವರಪ್ಪ ಅವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಈಗ ಅಮಿತ್ ಶಾ ಸಂಧಾನ ಸಕ್ಸಸ್ ಆಗುತ್ತಾ ನೋಡಬೇಕು. ಈಶ್ವರಪ್ಪನವರು ಇವತ್ತು ತೆರಳುತ್ತಾರೆ, ಬಂಡಾಯ ಸ್ಪರ್ಧೆಗೆ ಈಶ್ವರಪ್ಪ ಮುಂದಾಗಿದ್ದಾರೆ. ತಮ್ಮ ಪುತ್ರ ಕಾಂತೇಶ್ಗೆ ಹಾವೇರಿಯಿಂದ ಬಿಜೆಪಿ ಟಿಕೆಟ್ ಬಯಸಿದ್ರು ಈಶ್ವರಪ್ಪನವರು, ಆದರೆ ಟಿಕೆಟ್ ಸಿಗದೇ ಇದ್ದಾಗ ಶಿವಮೊಗ್ಗದಲ್ಲೇ ನಾನು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾರೇ ಮನವೊಲಿಕೆ ಪ್ರಯತ್ನ ಮಾಡಿದ್ರು ಕೂಡ ಸದ್ಯಕ್ಕಂತೂ ಈಶ್ವರಪ್ಪ ಹಿಂದೆ ಸರಿದಿಲ್ಲ. ಈಗ ನಿನ್ನೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರಂತೆ, ದೆಹಲಿಗೆ ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ಮೇರೆಗೆ ಈಶ್ವರಪ್ಪನವರು ಇವತ್ತು ತೆರಳುತ್ತಾ ಇದ್ದಾರೆ. ರಾತ್ರಿ 8 ಗಂಟೆ ನಂತರ ಭೇಟಿ ಮಾಡ್ತಾರೆ ಅಮಿತ್ ಶಾ ಅವರನ್ನ ಅಂತ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ತರ ಅಮಿತ್ ಶಾ ಅವರು ಕಾಲ್ ಮಾಡ್ತಾ ಇದ್ದಂಗೆ ಮತ್ತೆ ಮೀಡಿಯಾ ಮುಂದೆ ಈಶ್ವರಪ್ಪನವರು ಬಂದಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರೆ ನಾನು ಶಿವಮೊಗ್ಗದಿಂದ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಹೇಳಿದ್ನಲ್ಲ, ಸ್ಪರ್ಧೆಯಿಂದ ನಾನು ಹಿಂದೆ ಸರಿತೀನಿ, ಇಲ್ಲದೇ ಇದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಫಿಕ್ಸ್ ಅಂತೇಳಿ ಈಶ್ವರಪ್ಪನವರು ಹೇಳ್ಕೊಂಡಿದ್ದಾರೆ. ಇವತ್ತು ಈ ಮೀಟಿಂಗ್ ಸಂದರ್ಭದಲ್ಲಿ ಅಂದ್ರೆ ಅಮಿತ್ ಶಾ ಮುಂದೆ ಕೂತಾಗ ಈಶ್ವರಪ್ಪ ಏನೆಲ್ಲ ಕಂಡೀಷನ್ಸ್ ಅಲ್ಲಿ ಹಾಕ್ತಾರೆ, ಅಥವಾ ಅಮಿತ್ ಶಾ ಅವರು ಕಾಂತೇಶ್ಗೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನ ಕೊಟ್ರೆ ಈಶ್ವರಪ್ಪನವರು ಹಿಂದೆ ಸರಿತಾರಾ ಅನ್ನೋದು ಈಗಿರುವಂತ ಕುತೂಹಲ. ನಾನು ನಿಂತೇನೆ, ನಮ್ಮ ದೇಶದ ಗೃಹ ಮಂತ್ರಿಗಳು, ಈ ದೇಶದ ಉಕ್ಕಿನ ಮನುಷ್ಯ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು, ಹೇಳಿದರು ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ, ಇಷ್ಟು ಸೀನಿಯರ್ ಲೀಡರ್ ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ, ಯಾಕೆ ಅಂತ ಹೇಳಿದರು. ಸ್ಪಷ್ಟವಾಗಿ ಅವ್ರು ಹೇಳಿದ್ದೀನಿ, ಭಾರತೀಯ ಜನತಾ ಪಾರ್ಟಿನಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇದೆ, ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಹೋಗಿರೋದು ತುಂಬ ಅನ್ಯಾಯ, ಇಡೀ ಅದ್ರ ವಿರುದ್ಧ ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿರೋಂಥ
ಒಂದು ಪಕ್ಷದ ವ್ಯವಸ್ಥೆಯನ್ನ ಮುಕ್ತಿಗೊಳಿಸಬೇಕು, ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಅವ್ರಿಗೆ ಹೇಳಿದ್ದೀನಿ. ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇರೋರು, ಹಿಂದುತ್ವಕ್ಕೆ ಸರಿಯಾದ ಬೆಲೆ ಸಿಗಬೇಕು, ಸಂಘಟನೆಯಲ್ಲೂ ಕೂಡ ಹಿಂದುತ್ವಕ್ಕೆ ಬೆಲೆ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಎಲ್ಲ ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ ಮತ್ತು ಪಕ್ಷದಲ್ಲಿರೋಂಥ ಅವ್ಯವಸ್ಥೆ ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಅಂತ ಹೇಳಿದೆ ನಾನು. ಅದಕ್ಕೆ ಅವ್ರು ಹೇಳಿದ್ರು, ನೀವು ವಾಪಸ್ ತಗೊಳ್ಳಿ, ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಹೋಗಬೇಡಿ, ನೀವೇನೇನು ಅಪೇಕ್ಷೆ ಪಟ್ಟಿದ್ರು ಅದೆಲ್ಲವೂ ಕೂಡ ಮುಂದೆ ಮಾಡೋಣ ಅಂತಂದರು. ಏನೋ ದೆಹಲಿಗೆ ಬರಬೇಕು, ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಖಂಡಿತ ದೆಹಲಿಗೆ ಬರ್ತೀನಿ, ದೆಹಲಿ ಬಂದಾಗಲೂ ಕೂಡ ನನಗೆ ಚುನಾವಣೆಯಿಂದ ವಾಪಸ್ ತಗೊಳ್ಳಿ ಅನ್ನಂತ ನೀವು ಸೂಚನೆ ಕೊಡಬೇಡಿ, ಕೊಟ್ಟರೆ ಮಾತ್ರ ಸಮಸ್ಯೆ ಆಗತ್ತೆ ಅಂದೆ. ನಾನು ಸೂಚನೆ ಕೊಡಲ್ಲಪ್ಪ ನಿಮಗೆ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರು. ಅಯ್ಯೋ ಭಾರಿ ದೊಡ್ಡವ್ರು ನೀವು, ನನಗೆ ಪ್ರಾರ್ಥನೆ ಮಾಡೋಂಥ ಅವಶ್ಯಕತೆ ಖಂಡಿತ ಇಲ್ಲ, ನಿಮ್ಮ ಮಗನ ಭವಿಷ್ಯವನ್ನು ನಾವು ನೋಡಬೇಕಾಗುತ್ತೆ ಅಂತ ಮಾತನ್ನು ಹೇಳಿದ್ರು. ನನ್ನ ಮಗನಿಗೆ ಪರ್ಸನಲ್ ಆಗಿ ಮಾತಾಡಿದ್ದೀನಿ, ಬಾ ಸಂಪೂರ್ಣ ಮಾತಾಡೋಣ ಅಂತ ಹೇಳಿದ್ದಾರೆ. ನಾನು ಹೋಗಿ ಅಮಿತ್ ಶಾ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಲಿದ್ದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ವಿನಯ್. ವಿನಯ್, ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆ ಕೇಳಿದ್ದಾರೆ ಈಶ್ವರಪ್ಪ, ಅದಂತೂ ಚಾನ್ಸ್ ಇಲ್ಲ ನೋಡಿದ್ರೆ. ಇನ್ನೊಂದು ಕಡೆ ಮಗನಿಗೆ ಸೂಕ್ತ ಸ್ಥಾನಮಾನದ ಏನಾದರೂ ಭರವಸೆ ಕೊಟ್ರೆ ಈಶ್ವರಪ್ಪ ಸ್ಪರ್ಧೆಯಿಂದ ಹಿಂದೆ ಸರಿಯೋ ಚಾನ್ಸಸ್? ಶರ್ಮಿತಾ, ಏನು ಶಿವಮೊಗ್ಗದಲ್ಲಿ ನಡೆದ ಏನು ಬಂಡಾಯ ಸ್ಪರ್ಧೆಯನ್ನು ಮಾಡ್ತಿರುವಂತಹ ಈಶ್ವರಪ್ಪನವರಿಗೆ ಈಗ ದೆಹಲಿಗೆ ಬುಲಾವ್ ಬಂದಿರುವುದು. ಬುಲಾವ್ ಬಂದ ತಕ್ಷಣ ಈಶ್ವರಪ್ಪನವರು ನಿನ್ನೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಪ್ರೆಸ್ ಮೀಟ್ ಅಲ್ಲಿ ಒಂದಿಷ್ಟು ಬೇಡಿಕೆಗಳನ್ನ ಇಡ್ತಾರೆ. ಯಾಕೆಂದ್ರೆ ತಮ್ಮ ಬಂಡಾಯದ ಏನು ಸ್ಪರ್ಧೆ ಏನಿದೆ ಅದನ್ನು ಮುಂದುವರಿಸುವಂತ ಲಕ್ಷಣಗಳು ಈಗ ಕಾಣಿಸ್ತಾ ಇದೆ. ಯಾಕೆಂದ್ರೆ ದೆಹಲಿಗೆ ಹೋದ ನಂತರ ತಮ್ಮ ಬೇಡಿಕೆಗಳೇನಂತ ಹೇಳಿ ಮುಂದೆ ಅಮಿತ್ ಶಾ ಅವರು ಮುಂದೆ ಇಟ್ಟಾಗ ಅವರು ಯಾವುದೇ ರೀತಿಗೂ ಮಾಡಕ್ಕಾಗದೆ ಇರುವಂತಹ ಕೆಲಸ ಅಂದ್ರೆ ಬೇಡಿಕೆಗಳ ಇಡ್ತದೆ. ಯಾಕಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಈ ಸಮಯದಲ್ಲಿ ಎಲೆಕ್ಷನ್ ಬಂದ ಕೆಲವೇ ದಿನಗಳಲ್ಲಿ ಏನು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬೇಡಿಕೆನ ಇಟ್ಟಿರ್ತಾರೆ. ಅದ್ರ ಜೊತೆಗೆ ಒಂದಿಷ್ಟು ಹಿಂದೆ ಏನು ಬಿಜೆಪಿ ಒಂದಿಷ್ಟು ಕುಟುಂಬದ ಕೈ ಸೇರಿದೆ, ಅದನ್ನ ತಪ್ಪಿಸ್ಬೇಕು ಅಂತ ಕೇಳ್ಕೊಳ್ತಾ ಇದಾರೆ. ಅದ್ರ ಜೊತೆಗೆ ಸಿಟಿ ರವಿ ಆಗಿರ್ಬೋದು, ಹಾಗೆ ಬಸವನಗೌಡ ಪಾಟೀಲ್ ಆಗಿರ್ಬೋದು, ಹಾಗೆ ಪ್ರತಾಪ್ ಸಿಂಹ ಆಗಿರ್ಬೋದು, ಇವ್ರಿಗೂ ಕೂಡ ಟಿಕೆಟ್ ನೀಡುವಂತೆ, ಅವ್ರಿಗೆ ಅನ್ಯಾಯ ಆಗಿದೆ ಟಿಕೆಟ್ ನೀಡುವಂತೆ ಕೂಡ ಕೇಳ್ಕೊಳ್ಳೋದಕ್ಕೆ ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ. ಇದ್ರ ಜೊತೆಗೆ ಇವತ್ತು ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ ಏನು 1:30 ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಟು ವಿಮಾನದ ಮೂಲಕ, ನಂತರ ಅಲ್ಲಿಂದ 4:30 ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದಾರೆ. 8 ಗಂಟೆಗೆ ಅವರ ಮೀಟಿಂಗ್, ಅಮಿತ್ ಶಾ ಎದುರುಗಡೆ ಮೀಟಿಂಗ್ ಕೂಡ ಫಿಕ್ಸ್ ಆಗಿದ್ದು, ಈಗ ಅಲ್ಲಿ ಒಂದಿಷ್ಟು ಮಾತುಗಳನ್ನ ಕೂಡ ಅವರು ಹೇಳಲಿದ್ದಾರೆ. ಇದ್ರ ಜೊತೆಗೆ ಅವರು ಒಂದಿಷ್ಟು ಮಾತನ್ನ ನಿನ್ನೆ ಹೇಳುವ ಪ್ರಕಾರ ನಾನು ಮನವಿಯನ್ನು ಮಾಡ್ಕೊಂತೀವಿ, ಅವರು ಅವರನ್ನ ಮನವೊಲಿಕೆ ಕೆಲಸ ಕೂಡ ಮಾಡ್ತೀನಿ. ಯಾಕಂದ್ರೆ ನಾನು ಹಿಂದೆ ಸರಿಯೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಇದರಿಂದಾಗಿ ನನ್ನ ಬೆಂಬಲಿಗರಿಗೂ ತೊಂದರೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ನಾನು ಹಿಂದೆ ಸರಿಯಲ್ಲ, ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಾನು ನಿಲ್ಲೋಕೆ ನನಗೆ ಸಪೋರ್ಟ್ ಮಾಡುವಂತೆ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಮೋದಿ ಅವರು ಕೂಡ ಬಂದು ನನ್ನನ್ನ ನಿಲ್ಬೇಡಿ ಅಂತ ಹೇಳಿದ್ರೆ ನಾನು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ. ಯಾಕಂದ್ರೆ ನಾನು ಹಿಂದೆ ಹೇಳಿರುವಂತೆ ಬ್ರಹ್ಮ ಬಂದರೂ ಕೂಡ ನಾನು ವಾಪಸ್ ತೆಗೆದುಕೊಳ್ಳುವ ಮಾತನ್ನ ನಾನು ಬದ್ಧವಾಗಿರ್ತೇನೆ. ಅವರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಇಲ್ಲಿಯ ಪರಿಸ್ಥಿತಿಗಳನ್ನ ನಿಭಾಯಿಸುವಂತ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅಮಿತ್ ಶಾ ಅವರು ಕೂಡ ನಿನ್ನೆ ಕರೆ ಮಾಡಿದಾಗ ನಿಮಗೆ ಸೂಕ್ತ ಏನು ಭರವಸೆ ನಾನು ನೀಡುವುದಾಗಿ ಹೇಳಿದ್ರು. ಎಲೆಕ್ಷನ್ ಮುಗಿದ ನಂತರ ಎಲ್ಲ ಕ್ರಮಗಳನ್ನ ಕೈಗೊಳ್ಳೋಣ ಅಂತ ಹೇಳಿದ್ರು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಅದನ್ನ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಈಗ ಸದ್ಯಕ್ಕೆ ಈಗ ಆ ಕೆಲಸಗಳಾದ್ರೆ ಮಾತ್ರ ನಾನು ಹಿಂದೆ ಸರಿತೀನಿ ಅಂತ ಮಾತನ್ನು ಕೂಡ ಅವರು ಹೇಳಿರೋದು. ಇದ್ರನ್ನೆಲ್ಲ ನೋಡ್ತಾ ಹೋದ್ರೆ ಈಶ್ವರಪ್ಪನವರು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಮಾತು ಕೇಳಿ ಬರ್ತಾ ಇಲ್ಲ. ಅದ್ರ ಜೊತೆಗೆ ಅವರು ಬಂಡಾಯ ಸ್ಪರ್ಧೆ ನಿಲ್ಲುವುದು ಅಂತ ಗ್ಯಾರಂಟಿ ಆಗಿದೆ. ಆದ್ರೆ ಈಗ ಎಲ್ಲರಕ್ಕಿಂತ ದೆಹಲಿ ಹತ್ತ ಇದೆ, ದೆಹಲಿ ಹತ್ತ ದೆಹಲಿಯಲ್ಲಿ ಯಾವ ತೀರ್ಮಾನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ವಿನಯ್. ತಮ್ಮೆಲ್ಲ ಇನ್ಫಾರ್ಮೇಶನ್ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.